ಕೆಲ್ಸ ಆಗೋಯ್ತು. ಅಮೃತ ನನ್ ಕಣ್ಮುಂದೆ ಬಂದ್ ನಿಂತ್ರು ಸಹ ನನ್ ಗೌಳ ಗುರ್ತ್ ಹಿಡಿಯೋಕೆ ಆಗ್ಲಿಲ್ಲ. ಅಲ್ಲ, ಅವಳೇನು ಸರ್ಪ ರೂಪದಲ್ಲಿದ್ಲು ನನಗ್ ಗೊತ್ತಾಗ್ಲಿಲ್ಲ. ಆದ್ರೆ ಅವಳಾದ್ರೂ ನನ್ನನ್ನ ಮಾತಾಡಿಸ್ಬಹುದಿತ್ತಲ್ಲ, ಯಾಕೆ ಮಾತಾಡಿಸ್ಲಿಲ್ಲ? ಅತ್ತೆ, ನಿಮ್ಮನ್ನ ನೋಡ್ಬೇಕು, ಮಾತಾಡಿಸ್ಬೇಕು ಅನ್ನೋ ಆಸೆ ನನಗೂ ಇತ್ತು. ಆದ್ರೆ ಏನ್ ಮಾಡ್ಲಿ, ಇದು ಮಾತಾಡಿಸೋ ಸಮಯ ಅಲ್ಲ, ಸಂದರ್ಭನೂ ಅಲ್ಲ. ಅಕಸ್ಮಾತ್ ನಾನು ನಿಮ್ಮನ್ನ ಮಾತಾಡ್ಸಿದ್ರೆ ನೀವು ಖಂಡಿತವಾಗ್ಲೂ ನನ್ನನ್ನು ಮನೆಗೆ ಬಾ ಅಂತ ಕರಿತಿದ್ರಿ. ನಿಮ್ಮ ಪ್ರೀತಿಗೆ ಕಟ್ಟು ಬಿದ್ದು ನಾನು ನಿಮ್ಮ ಜೊತೆ ಮನೆಗೆ ಬರಬೇಕಾಗಿತ್ತು. ಅದಕ್ಕೆ ನಿಮ್ಮನ್ನು ಮಾತಾಡಿಸ್ಲಿಲ್ಲ. ನನ್ನನ್ನು ಕ್ಷಮಿಸ್ಬಿಡಿ ಅತ್ತೆ. ಆ ಪರಮೇಶ್ವರನ ದಯೆ ಇದ್ರೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲ, ಅಮೃತಂಗೆ ರುದ್ರನ ಮೇಲೆ, ನಮ್ಮ ಮನೆಯವ್ರ ಮೇಲೆ, ಅತ್ತೆಮ್ಮ ಮೇಲೆ ಕೋಪ ಇರೋದು ನ್ಯಾಯ. ಆದ್ರೆ ನನ್ ಮೇಲೆ ಯಾಕೆ ಕೋಪ ಅವಳಿಗೆ? ಅವಳು ನನ್ ಮೇಲೆ ಕೋಪ ಮಾಡ್ಕೊಳ್ಳೋ ಅಂತ ಅನ್ಯಾಯ ನಾನೇನ್ ಮಾಡಿದೀನಿ? ಓ, ಅವರೆಲ್ಲ ಇವಳನ್ನ ಮನೆಯಿಂದ ಹೊರಗೆ ಹಾಕುವಾಗ ನಾನ್ ಅವಳ ಪರವಾಗಿ ನಿಲ್ಲಿಲ್ಲ ಅಂತನ? ಅಮೃತ, ಇದ್ರಲ್ಲಿ ನಂದು ಯಾವ ತಪ್ಪು ಇಲ್ಲಮ್ಮ. ಆದಷ್ಟು ನಾನು ನಿನ್ನ ಪರವಾಗಿ ನಿಲ್ಲೋಕೆ ಪ್ರಯತ್ನ ಪಟ್ಟೆ. ಆದ್ರೆ ಇವ್ರು ಯಾರು ನನ್ನ ಮಾತು ಕೇಳಲೇ ಇಲ್ಲಮ್ಮ. ಇದರಿಂದ ನಿನ್ನ ಮನಸ್ಸಿಗೆ ಏನಾದರೂ ನೋವಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ. ಆದ್ರೆ ನೀನ್ ನನ್ನ ನೋಡಿನೂ ಕೂಡ ನನ್ನನ್ನು ಮಾತಾಡಿಸ್ಲಿಲ್ವಲ್ಲ, ತಪ್ಪು ಅಮೃತ, ನೀನ್ ಮಾಡಿದ ತಪ್ಪು. ಅನುಭವದಿಂದ ಮನಸ್ಸು ಮಾಗಬೇಕು, ಮನುಷ್ಯನೂ ಮಾಗಬೇಕು. ಹಾಗೆ ಮಾಗದೆ ಮುಗ್ಧತನದಲ್ಲಿದ್ದರೆ ಅದು ಬರೀ ಅಪರಾಧವಲ್ಲ, ಅಕ್ಷಮ್ಯ ಅಪರಾಧ. ಅಮ್ಮ, ನೀವು ಹೇಳೋ ಮಾತನ್ನು ಅರ್ಥ ಮಾಡ್ಕೋಬೇಕಾದ್ರೆ ನಾಲ್ಕು ಸಲ ಯೋಚನೆ ಮಾಡಬೇಕು. ಅದೇನು ಹೇಳಬೇಕು ಅಂದ್ಕೊಂಡಿದ್ರೋ ನೇರವಾಗಿ ಹೇಳಿ. ಯಾರಾದರೂ ಅಪರಿಚಿತರು ಬಂದರೆ ಮನೆ ಹೊಸಲು ದಾಟಕ್ಕೆ ಬಿಡಬೇಡಿ. ಆಯ್ತಮ್ಮ, ನೀ ಹೇಳ್ದಾಗೆ ಆಗಲಿ. ಅಮೃತ ಬಂದರೆ ನನಗೆ ಹೇಳು, ನಾನು ಅವಳ ಜೊತೆ ಮಾತಾಡಬೇಕು. ಅಮೃತನ ಹತ್ರ ನೀವೇನು ಮಾತಾಡಬೇಕು ಅತ್ತೆ? ಅಧಿಕ ಪ್ರಸಂಗತನ, ಅಟ್ಟಹಾಸದ ಅಹಂಕಾರನ ನಾನು ಇಷ್ಟಪಡೋದಿಲ್ಲ ಅಂತ ನಿನಗೆ ಗೊತ್ತಿಲ್ವಾ? ನೀನು ನಮ್ಮನೆಗೆ ಬಂದು ಹತ್ತತ್ರ 7 ವರ್ಷ ಆಯಿತು. ನನ್ನ ಅರ್ಥ ಮಾಡ್ಕೊಳ್ಳೋಕೆ ನಿನಗೆ ಇಷ್ಟು ವರ್ಷ ಬೇಕಾ? ನಾನು ಏನು ಹೇಳ್ತಾ ಇದ್ದೀನಿ ಅದನ್ನೇ ಕೇಳಬೇಕು, ಅದನ್ನೇ ಮಾಡಬೇಕು. ಯಾಕೆ, ಏನು ಅಂತ ಪ್ರಶ್ನೆ ಮಾಡಬಾರ್ದು. ತಪ್ಪಾಯ್ತು ಅತ್ತೆ. ಮಾತಾಡೋದಕ್ಕೆ ಮುಂಚೆ ಯೋಚನೆ ಮಾಡಬೇಕು, ಮಾತಾಡಿದ್ಮೇಲೆ ಯೋಚನೆನೂ ಮಾಡಬಾರ್ದು, ಪರಿತಪಿಸ್ಲೂಬಾರ್ದು. ಇದೇ ಬದುಕೋರ್ ಲಕ್ಷಣ, ಗೊತ್ತಾಯ್ತಾ? ಗೊತ್ತಾಯ್ತು ಅತ್ತೆ. ನಾನು ಹೋಗಿ ಧ್ಯಾನಕ್ಕೆ ಕೂತ್ಕೋತಾ ಇದ್ದೀನಿ. ನಿಮ್ಮ ಕಣ್ಣನ್ನು ಹದ್ದಿನ ಕಣ್ಣು ಮಾಡಿಕೊಂಡು ಯಾರು ಈ ಮನೆ ಹೊಸಲು ದಾಟದೇ ಇರೋ ಥರ ನೋಡ್ಕೊಳ್ಳಿ. ಸರಿ ಅಮ್ಮ. ಏನು ಅತ್ತೆ, ಅಮೃತ ಬಂದ ತಕ್ಷಣ ನಂಗೆ ತಿಳಿಸು ಅಂತ ಹೇಳಿದ್ರು, ಆದರೆ ಅದು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಅವ್ರು ಮಾತಾಡಿದ್ ನೋಡಿದ್ರೆ ಅಮೃತನ ಮೇಲೆ ಏನೋ ಸಿಟ್ಟಿದೆ, ಅವಳನ್ನ ಮನೆ ಬಿಟ್ಟು ಹೋಗು ಅಂತಾರೆ ಏನೋ ಅಂತ ಭಯ ಆಗ್ತಾ ಇದೆ. ಇಲ್ಲ ವೈಷ್ಣು, ಹಾಗೇನೂ ಆಗೋದಿಲ್ಲ. ಅಮ್ಮ ಮಾತಾಡಿದ್ರೇನೆ ಕೋಪದ ಥರ ಇರುತ್ತೆ, ಅದಕ್ಕೆ ನಿಂಗೆ ಹಾಗೆ ಅನಿಸಿರ್ಬೋದಷ್ಟೇ. ನೀವು ಹೇಳ್ದಾಗಲೇ ಇರಲಿ ಅನ್ನೋದೇ ನನ್ನ ಆಸೆ. ವೈಷ್ಣು, ಅಮ್ಮನ ಕೋಪಕ್ಕೆ ನಿಜವಾದ ಕಾರಣ ಯಾರೋ ವಾಮಾಚಾರಿಗಳು ಮನೆ ಬಾಗಿಲವರೆಗೂ ಬಂದಿದ್ದಕ್ಕೆ. ನಮ್ಮ ಮನೆಯಲ್ಲಿರುವಂತಹ ಆ ಪವಿತ್ರವಾದ ದೈವಿ ವಸ್ತುವಿಗೆ ಅದರಿಂದ ಅಪಚಾರ ಆಗಿದೆ ಅಂತ ಅಮ್ಮನಿಗೆ ಅನಿಸಿದೆ. ಅದಕ್ಕೆ ಅಮ್ಮ ಅಷ್ಟೊಂದು ಕೋಪ ಮಾಡ್ಕೊಂಡಿರೋದು.
ನೋಡು, ನೀನು ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ, ನೆಮ್ಮದಿ ಆಗಿರೋ. ಆಯ್ತು ರೀ. ಏನೋ ಕೆಟ್ಟದಾಗುತ್ತೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ, ಆದರೆ ಅದು ಏನು ಅಂತ ಗೊತ್ತಾಗ್ತಾ ಇಲ್ವಲ್ಲ. ದೇವ್ರೆ, ಎಷ್ಟು ವರ್ಷ ಕಾಯ ವಾಚ ನಿನ್ನ ಪೂಜೆ ಮಾಡ್ಕೊಳ್ತಾ ಬಂದಿದ್ದೀನಿ. ನನ್ನ ಮಡಿಯಲ್ಲಾಗಲಿ ಪೂಜೆಯಲ್ಲಾಗಲಿ ಯಾವ ಕೊರೆನೂ ಬಂದಿಲ್ಲ. ಅಂಥದ್ರಲ್ಲಿ ಹೀಗೆಲ್ಲ ಆಗೋದಕ್ಕೆ ಹೇಗೆ ಸಾಧ್ಯ? ಏನೇ ಆಗಲಿ ನೀನೇ ದಾರಿ ತೋರಿಸ್ಬೇಕು ತಂದೆ, ನೀನೇ ದಾರಿ ತೋರಿಸ್ಬೇಕು. ಯಾಕೆ ತಾಯಿ ಮೌನವಾಗಿ ಬರ್ತಾ ಇದ್ದೀರಾ? ಅಮೃತ ಸಿಗ್ಲಿಲ್ವಾ? ಇಲ್ಲ ಶಾಸ್ತ್ರಿಗಳೇ. ಅಲ್ಲ, ಅವಳು ನನ್ನ ನೋಡಿಯೂ ಸಹ ನನ್ನನ್ನು ಮಾತಾಡಿಸ್ದೆ ಹೋಗೋಕ್ಕೆ ಮನ್ಸಾದ್ರೂ ಹೇಗೆ ಬಂತು ಅವಳಿಗೆ? ತಾಯಿ, ಆಸೆಗಳು ಎಷ್ಟೇ ಇದ್ದರೂ ಅದು ಈಡೇರೋದಕ್ಕೆ ಅದರದೇ ಆದ ಸಮಯ, ಸಂದರ್ಭ, ಕಾರಣಗಳು ಇರುತ್ತೆ ಅನ್ನೋದು ಯಾವತ್ತೂ ಯಾರೂ ಮರಿಬಾರ್ದು. ಶಾಸ್ತ್ರಿಗಳೇ, ಅಮೃತ ಇಲ್ಲಿಗೆ ಯಾಕೆ ಬಂದಿದ್ಲು? ನಮ್ಮ ಆಶ್ರಮದ ಆಶ್ರಯ ಪಡೆದವರೆಲ್ಲರೂ ಸಹ ಅವರ ಮನಸ್ಸು ಗೊಂದಲಕ್ಕೀಡಾದಾಗ ಇಲ್ಲಿಗೆ ಅಲ್ವ ತಾಯಿ ಬರೋದು. ಹಾಗೆ ಅಮೃತನೂ ಬಂದಿದ್ಲು. ಏನಂದ್ಲು? ಹೇಗಿದ್ದಾಳಂತೆ? ಎಲ್ಲಿದ್ದಾಳಂತೆ? ಎಲ್ಲಿದ್ದಾಳೆ ಅನ್ನೋದನ್ನ ಅವಳು ಹೇಳಲಿಲ್ಲ. ಅಮೃತ ನೀರಿನಿಂದ ಹೊರಗೆ ಬಂದ ಮೀನ ಹಾಗೆ ಚಡಪಡಿಸ್ತಾ ಇರೋದಂತೂ ಸತ್ಯ. ಅದಲ್ಲದೆ ಅವಳನ್ನ ನಿಮ್ಮ ಮನೆಯಿಂದ ಹೊರಗಾಕಿದ ವಿಷಯನೂ ಹೇಳಿದ್ಲು. ಅದನ್ನು ಕೇಳಿ ನನ್ನ ಮನಸ್ಸಿಗೆ ತುಂಬ ಬೇಜಾರಾಯಿತು. ಏನು ಮಾಡೋದು ಶಾಸ್ತ್ರಿಗಳೇ? ಆ ಪರಿಸ್ಥಿತಿಲಿ ನಾನು ನಿಸ್ಸಹಾಯಕಳಾಗಿದ್ದೆ. ಅಮೃತ ಎಲ್ಲಿದ್ದಾಳೆ ಅಂತ ಹೇಳದೆ ಹೋದ್ರು ಸಹ ನಿಮಗದು ಖಂಡಿತ ಗೊತ್ತಿರುತ್ತೆ. ಅವಳು ಎಲ್ಲಿದ್ದಾಳೆ ಅನ್ನೋದನ್ನ ದಯಮಾಡಿ ಹೇಳಿ, ನಾನು ಅಲ್ಲಿಗೆ ಹೋಗಿ ಅವಳನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ. ಕ್ಷಮಿಸಿ ತಾಯಿ, ಅಮೃತ ಎಲ್ಲಿದ್ದಾಳೆ ಅನ್ನೋ ವಿಷಯವನ್ನ ನಾನು ಹೇಳುವ ಆಗಿಲ್ಲ. ಅವಳು ಈ ತಕ್ಷಣ ನಮ್ಮ ಮನೆಗೆ ಬರದೆ ಹೋದ್ರೆ ನಮ್ಮ ಮನೇಲಿ ಒಂದು ದೊಡ್ಡ ಅನಾಹುತನೇ ಆಗೋಗುತ್ತೆ ಶಾಸ್ತ್ರಿಗಳೇ. ಏನು ಹೇಳ್ತಾ ಇದ್ದೀರಾ ತಾಯಿ? ಅಮೃತ ತನ್ನ ಪಕ್ಕದಲ್ಲೇ ಇದ್ದಾಳೆ, ಎದುರಿಗೆ ಇದ್ದಾಳೆ ಅನ್ನೋ ಭ್ರಮೆಯಲ್ಲಿ ಅರ್ಜುನ್ ಒಬ್ಬೊಬ್ಬನೇ ಮಾತಾಡ್ಕೋತಾ ಇರ್ತಾನೆ. ಅದಕ್ಕೆ ಸರಿಯಾಗಿ ನಮ್ಮ ಅತ್ತೆ ಮಾ ಕೂಡ ಕುಮ್ಮಕ್ಕೆ ನೀಡ್ತಾ ಇದ್ದಾರೆ. ಅರ್ಜುನ್ ಈ ಸ್ಥಿತಿ ನೋಡಿದ್ರೆ ಅವನಿಗೆ ಏನಾಗುತ್ತೋ ಅನ್ನೋ ಭಯ ಆತಂಕ ನನ್ನನ್ನು ಕಾಡ್ತಾ ಇದೆ ಶಾಸ್ತ್ರಿಗಳೇ. ನಮ್ಮ ಅರ್ಜುನ್ನ ಕಾಪಾಡೋದಕ್ಕೆ ಅಮೃತನಿಂದ ಮಾತ್ರ ಸಾಧ್ಯ. ದಯವಿಟ್ಟು ಅವಳು ಎಲ್ಲಿದ್ದಾಳೆ ಅಂತ ಹೇಳಿ. ನಿಮ್ಮ ಆತಂಕ ನನಗೆ ಅರ್ಥ ಆಗುತ್ತೆ ತಾಯಿ. ಅವಳು ಎಲ್ಲಿದ್ದಾಳೆ ಅನ್ನೋದನ್ನ ನಾನು ಹೇಳೋದಕ್ಕೆ ಆಗೋದಿಲ್ಲ. ಆದರೆ ಅರ್ಜುನ ಸಮಸ್ಯೆ ಏನು ಅಂತ ಹೇಳ್ಬೋದು. ಅರ್ಜುನನ್ನ ಒಂದು ಸ್ತ್ರೀ ಶಕ್ತಿ ವಶಪಡಿಸ್ಕೊಳ್ಳೋದಕ್ಕೆ ನೋಡ್ತಾ ಇದೆ. ಏನ್ ಹೇಳ್ತಾ ಇದ್ದೀರಾ ಶಾಸ್ತ್ರಿಗಳೇ? ಆತಂಕ ಪಡಬೇಡಿ ತಾಯಿ, ಅದನ್ನ ನಾವೇ ಬಂದು ಪರಿಹರಿಸ್ತೀವಿ. ನಡೀರಿ. Thank you.
ತಾಯಿ, ಅಪಶಕುನವಾಯ್ತು. ನಾನು ಇವತ್ತು ಬರೋದಿಲ್ಲ, ನಾನು ಇನ್ನೊಂದು ದಿನ ಬರ್ತೀನಿ, ನೀವು ಹೊರಡಿ. ಅಯ್ಯಯ್ಯೋ, ದಯವಿಟ್ಟು ಹಾಗನ್ಬೇಡಿ ಶಾಸ್ತ್ರಿಗಳೇ. ಇವತ್ತು ನೀವು ಬರದೆ ಹೋದ್ರೆ ಅದೇನು ಅನಾಹುತ ಆಗುತ್ತೋ ಏನೋ, ನಿಮ್ಮ ಕಾಲು ಹಿಡಿದ್ಬೇಡಿ. ಅದೆಲ್ಲ ಏನು ಬೇಡಮ್ಮ. ಆಯ್ತು, ನಾವೇ ಬರ್ತೀವಿ, ಅದೇನಾಗುತ್ತೋ ನೋಡೇ ಬಿಡೋಣ. ಬನ್ನಿ. ನನಗೊಂದು ಆಸೆ ಇದೆ. ಏನದು? ನಿಮ್ಮ ನಗುನ ನೋಡಿ ಅದನ್ನ ನನ್ನ ಮನ್ಸು ತುಂಬ ತುಂಬ್ಕೋಬೇಕು ಅಂತ. ಏನ್ರಿ ಅಮೃತ ಅವರೇ ಹೀಗೆ ಹೇಳ್ತಾ ಇದ್ದೀರಾ, ಹೊಸ್ತಾಗೇನೋ ನನ್ನ ನಗುನ ನೋಡ್ದ ಹಾಗೆ? ಹಾಗೆ ಅನ್ಕೊಳ್ಳಿ ಈಗ ನೀವು. ಸರಿ, ನಿಮ್ಮ ಆಸೆನ ನಾನು ಯಾಕೆ ನಿರಾಸೆ ಮಾಡಲಿ? ಈ ನಿನ್ನ ನಗುಗೆ ನಾನು ಮೇಣದ ಥರ ಮಂಜಿನ ಥರ ಕರ್ಗೋಗಿರೋದು ಅರ್ಜುನ್. ನಿನ್ನನ್ನು ನನ್ನ ವಶ ಮಾಡ್ಕೊಳ್ಳೋದೆ ಈ ಜನ್ಮದ ನನ್ನ ಗುರಿ. ಮನೆಗೆ ಯಾರೋ ದುಷ್ಟರು ಬಂದಿದ್ದಾರೆ. ಏನೋ ದುಷ್ಟರ ನಮ್ಮ ಮನೆಗ? ಯಾರು ನೋಡೋಣ ಬನ್ನಿ. ಅರ್ಜುನ್, ಇವಳು ಅಂತಿಂತ ಮಾಯಾಭಿಮಾನಿನೇ ಅಲ್ಲ, ನನ್ನ ಸಾತ್ವಿಕ ಶಕ್ತಿಗೂ ಅವಳ ಮುಖ ಕಾಣಿಸ್ತಾ ಇಲ್ಲ ಅಂದರೆ ನನ್ನ ಸಾಧನೆ ಶಕ್ತಿಗೆ ಇವಳು ಸವಾಲಾಗಿರೋದಂತೂ ಸತ್ಯ. ಅರ್ಜುನ್ ಹೇಗಿದ್ದೀಪ್ಪ? ಅರ್ಜುನ್ ಅವರೇ, ಇವನು ಇಲ್ಲಿಗೆ ಬಂದಿರೋದು ನನಗಿಷ್ಟ ಇಲ್ಲ. ನೀವು ಅವನ ಹತ್ರ ಮಾತಾಡ್ತಾ ಇರೋದು ನನಗಿಷ್ಟ ಇಲ್ಲ. ಮೊದಲು ಅವನನ್ನು ಹೊರಗಡೆ ಕಳಿಸಿ. ಯಾರ್ರಿ ನೀವು? ಇಲ್ಲಿಗೆ ಯಾಕೆ ಬಂದೆ? ಅರ್ಜುನ್, ಏನಾಗಿದೆ ನಿನಗೆ? ಶಾಸ್ತ್ರಿಗಳನ್ನ ಯಾರು ಅಂತ ಕೇಳ್ತಾ ಇದೆಯಲ್ಲ ಅರ್ಜುನ್. ಶಾಸ್ತ್ರಿಗಳ ಋಣನ ಈ ಜನ್ಮದಲ್ಲಲ್ಲ, ಏಳು ಜನ್ಮ ಆದ್ರೂ ನಾವು ತೀರ್ಸಕ್ಕಾಗಲ್ಲ, ತಿಳ್ಕೋ. ತಾಯಿ, ನೀವಿಬ್ಬರು ಪ್ರಶಾಂತವಾಗಿರಿ. ಈ ಮಾತುಗಳನ್ನ ಅರ್ಜುನ್ ಆಡ್ತಾ ಇಲ್ಲ, ಮಾತಾಡಿಸ್ತಾ ಇರೋರೇ ಬೇರೆ. ಅರ್ಜುನ್ ಅವರೇ, ನಿಮಗೆ ನಾನು ಮುಖ್ಯನೋ ಅಥವಾ ಇವನು ಮುಖ್ಯನೋ
ನಾನೇ ನಿಮ್ಗೆ ಮುಖ್ಯ ಅನ್ನೋದಾದ್ರೆ ಮೊದಲು ಇವನನ್ನ ಮನೆಯಿಂದ ಹೊರಗಡೆ ಕಳಿಸಿ. ಹೋಗಿ ಹೊರಗೆ. ಅರ್ಜುನ್, ಮನೆಗೆ ಬಂದ ಶಾಸ್ತ್ರಿಗಳಿಗೆ ಹೀಗ ಮರ್ಯಾದೆ ಕೊಡೋದು? ಯಾರಿಗೆ ಹೇಗೆ ಮರ್ಯಾದೆ ಕೊಡಬೇಕು, ಎಷ್ಟು ಮರ್ಯಾದೆ ಕೊಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಇದಕ್ಕೆ ನೀವು ತಲೆ ಹಾಕಬೇಡಿ. ತಲೆ ಹಾಕಿದ್ರೆ ಯಾರಿಗೂ ಮರ್ಯಾದೆ ಸಿಗೋದಿಲ್ಲ. ನೋಡು, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ನೀನಾಗ ನೀನೇ ಹೊರಗೆ ಹೋದ್ರೆ ಸರಿ, ಇಲ್ಲ ಅಂತಂದ್ರೆ ನಾನೇ ಕತ್ತಿಡ್ದು ಹೊರಗೆ ತಪ್ಪಬೇಕಾಗತ್ತೆ. ಅರ್ಜುನ್, ಶಾಸ್ತ್ರಿಗಳ ವಿಷಯದಲ್ಲಿ ಈ ತರ ವರ್ತಿಸೋದು ಪಾಪ ಕಣೋ? ಯಾವ ಪಾಪನೂ ಇಲ್ಲ, ಯಾವ ಪುಣ್ಯನೂ ಇಲ್ಲ. ಇಂಥವ್ರಿಗೆಲ್ಲ ನಾನು ಹೀಗೆ ಮರ್ಯಾದೆ ಕೊಡೋದು? ಹೋಗೋ ಆಚೆ. ಅವನು ಮಂತ್ರ ಹೇಳಿದ್ರೆ ನನ್ನ ಶಕ್ತಿ ಕುಂದತ್ತೆ. ಅರ್ಜುನ್, ಮೊದಲು ಅವನನ್ನ ಎಳ್ಕೊಂಡೋಗಿ ಮನೆಯಿಂದ ಹೊರಗೆ ಹಾಕು. ಶಾಸ್ತ್ರಿಗಳೇ, ದಯವಿಟ್ಟು ಅವನ್ನ ಕ್ಷಮಿಸಿ. ಅವನ ಪರವಾಗಿ ನಾನು ನಿಮ್ಮ ಕಾಲು ಹಿಡಿದು ಕ್ಷಮೆ ಬೇಡ್ತೀನಿ. ಅಯ್ಯಯ್ಯೋ, ಎಂಥ ಮಾತು ಅಂತ ಆಡ್ತಾ ಇದ್ದೀರಿ ತಾಯಿ? ತಪ್ಪು ನಿಮ್ಮದು ಅಲ್ಲ, ಅರ್ಜುನದು ಅಲ್ಲ, ಆ ಮಾಯಾಶಕ್ತಿ ಮಾನಿನಿದು. ಅರ್ಜುನನ ಮನಸ್ಸು ಈಗ ಅವನ ಹಿಡಿತದಲ್ಲಿಲ್ಲ, ಅವಳ ಹಿಡಿತದಲ್ಲಿದೆ. ಹಾಗಾಗಿ ಅವನು ಹಾಗೆ ವರ್ತಿಸ್ತಾ ಇರೋದು. ನೀವು ಹೇಳೋ ಆ ಮಾನಿನಿ ಯಾರು ಶಾಸ್ತ್ರಿಗಳೇ? ಅವಳು ಯಾರು, ಯಾವ ಲೋಕದವಳು, ಅವಳು ಯಾಕೆ ಅರ್ಜುನ ಹಿಂದೆ ಬಿದ್ದಿದ್ದಾಳೆ ಅನ್ನೋದು ನನಗೂ ನಿಖರವಾಗಿ ಗೊತ್ತಿಲ್ಲ. ಶಾಸ್ತ್ರಿಗಳೇ, ನಿಮ್ಮ ಶಕ್ತಿಗಿಂತ ಆ ಮಾನಿನಿ ಶಕ್ತಿ ಹೆಚ್ಚಾ ಶಾಸ್ತ್ರಿಗಳೇ? ಇದು ಕಲಿಗಾಲ ತಾಯಿ. ಅಧರ್ಮಕ್ಕೆ, ಅಧರ್ಮಿಗಳಿಗೆ ಪ್ರಾರಂಭದಲ್ಲಿ ಜಯ ಸಿಗುತ್ತೆ. ಹಾಗಂದ ಮಾತ್ರಕ್ಕೆ ಅದೇ ಸತ್ಯ ಅಲ್ಲ. ಅಧರ್ಮ ಅಳಿಲೇಬೇಕು, ಧರ್ಮ ಉಳಿಲೇಬೇಕು. ಇದು ಆ ಪರಮಾತ್ಮನ ನಿಯಮ. ಶಾಸ್ತ್ರಿಗಳೇ, ಹಲವಾರು ಗಂಡಾಂತರಗಳಿಂದ ನನ್ನ ಮಗನ್ನ ನೀವು ಕಾಪಾಡಿದೀರ. ಈಗಲೂ ಒಂದು ಗಂಡಾಂತರದಲ್ಲಿ ಸಿಕ್ಕಾಕೊಂಡಿದ್ದಾನೆ. ದಯವಿಟ್ಟು ಅವನ್ನ ರಕ್ಷಣೆ ಮಾಡಿ. ಅದು ಸಾಧ್ಯ ಇಲ್ಲ ತಾಯಿ. ನೀವೇ ಹೀಗನ್ಬಿಟ್ರೆ ನಮ್ಮ ಪರವಾಗಿ ನಿಲ್ಲೋದಿಕ್ಕೆ, ನನ್ನ ಮಗನ್ನ ಕಾಪಾಡೋದಿಕ್ಕೆ ಯಾರಿದ್ದಾರೆ ಶಾಸ್ತ್ರಿಗಳೇ? ನಾನು ಹೇಳಿದ್ದು, ಅರ್ಜುನ್ ಈ ಮನೆ ಒಳಗಡೆ ಇದ್ರೆ ಅವನನ್ನು ಕಾಪಾಡೋದಕ್ಕೆ ಆಗೋದಿಲ್ಲ ಅಂತ. ನನ್ನಿಂದ ಅವನ ಕಾಪಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅಲ್ಲ. ಅಂದ್ರೆ? ಅಂದ್ರೆ ನನ್ನ ಶಕ್ತಿಯನ್ನ ಈ ಮನೆಯಲ್ಲಿ ಆ ಮಾಯಾಶಕ್ತಿ ಮಾನಿನಿ ಕುಂದಿಸ್ತಾ ಇದ್ದಾಳೆ. ನೀವು ಅಂದ್ರೇನು, ನಿಮ್ಮ ಶಕ್ತಿ ಕುಂದದು ಅಂದ್ರೇನು ಶಾಸ್ತ್ರಿಗಳೇ? ಸಮಯ ಅನ್ನೋದು ದೇವರಿಗೆ, ದಾನವರಿಗೆ, ಮಾನವರಿಗೆ ಎಲ್ಲ ಒಂದೇ ತಾಯಿ. ಈಗ ಆ ಮಾಯಾಶಕ್ತಿಯ ಸಮಯ ಚೆನ್ನಾಗಿದೆ, ಅದಕ್ಕೆ ಅದು ಮೆರಿತಾ ಇದೆ.
ಒಂದು ತಿಳ್ಕೊಳ್ಳಿ ತಾಯಿ, ಮೆರಿತಾ ಇರೋದು ಒಂದಲ್ಲ ಒಂದಿನ ಮರಿಯಾಗಲೇಬೇಕು.